ದಾಂಡೇಲಿ ಅಣಶಿ ಹುಲಿ ಸಂರಕ್ಷಿತ ಪ್ರದೇಶದ ಪುನರ್ವಸತಿ ಫಲಾನುಭವಿಗಳ ಭಾವಪೂರ್ಣ ಕೃತಜ್ಞತೆ. ಜಾಯ್ಡಾ ತಾಲೂಕಿನಲ್ಲಿ ಸಾವಂತ ಮತ್ಕರ್ಣಿ ದಟ್ಟ ಅರಣ್ಯದಲ್ಲಿ ಒಂದು ಪುಟ್ಟ ಗ್ರಾಮ. ಶ್ರೀ ವಿನಾಯಕ ಸಾವಂತ ಅಲ್ಲಿಯ ನಿವಾಸಿ. ಅವರ ಜೀವನಾಧಾರವು ಅರಣ್ಯ ಅವಲಂಬಿತ. ಅವರು ಪ್ರತಿದಿನ 5 ಕಿಲೋಮೀಟರ್ ದೂರ ಕಾಡಿನಲ್ಲಿ ನಡೆದು ಉಪಜೀವನಕ್ಕಾಗಿ ದಿನಗೂಲಿ ನೌಕರನಾಗಿ ಯೋಜನಾ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ದಿವಸ ದಿವಸ ನಮಗೆ ಕಾಯಿಲೆ ಬಂದುಕೊಂಡು ನಮಗೆ ಡಾಕ್ಟರ್ ಸೋಲುತ್ತಿಲ್ಲ ಅಂತೇಳಿ, ಮತ್ತು ನಮ್ಮ ಕಡೆಗೆ ಗಾಡಿ ಇದು ಸೋಲುತ್ತಿಲ್ಲ, ಮತ್ತು ಯಾವುದೂ ಸೌಕರ್ಯ ಇಲ್ಲ ನಮಗೆ, ರಸ್ತೆದು ಸೌಕರ್ಯ ಇಲ್ಲ. ಈ ಊರು ಬಿಟ್ಟುಕೊಂಡು ನಮಗೆ ಎಲ್ಲಿಯಾದರೂ ಜಾಗ ಸಿಕ್ಕರೆ ಅಥವಾ ಮನೆ ಸಿಕ್ಕರೆ ನಾವು ಅಲ್ಲಿ ಉಳಿಯೋದು ಎಂದು ನಿಶ್ಚಯ ಮಾಡಿದ್ದೇವೆ. ಶ್ರೀ ರಮೇಶ ಇವರದೂ ಕೂಡ ದಟ್ಟ ಕಾಡಿನಲ್ಲಿ ನೆಲೆಸಿರುವ ಅಸುರಕ್ಷಿತ ಕುಟುಂಬ. ಕಾಡಿನ ಮಧ್ಯದಲ್ಲಿ ಶಾಲೆಗಳಿಲ್ಲದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುತ್ತಾರೆ, ಹಾಗೂ ವೈದ್ಯಕೀಯ ಸೌಲಭ್ಯ ಹತ್ತಿರದಲ್ಲಿ ಲಭಿಸದ ಕಾರಣ ಕುಟುಂಬದ ಸದಸ್ಯರು ಶುಶ್ರೂಷೆಯಿಂದ ವಂಚಿತರಾಗಿ ತಂದೆಯನ್ನು ಕಳೆದುಕೊಂಡಿರುತ್ತಾರೆ. ದಾಂಡೇಲಿ ಹಣಶಿ ಜಾಯ್ಡಾ ತಾಲೂಕಿನ ಬಹುಭಾಗ ವನ್ಯ ಮೃಗಗಳಿಂದ ಕೂಡಿದ್ದು ಹುಲಿ, ಚಿರತೆ ಮುಂತಾದ ಕಾಡು ಪ್ರಾಣಿಗಳ ಜೀವ ವೈವಿಧ್ಯತೆ, ಅಪರೂಪದ ಪ್ರಾಣಿ ಪಕ್ಷಿ ಸಂಕುಲವನ್ನ ಕಾಪಾಡಲು ದಾಂಡೇಲಿ ಹಣಶಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ದಿನಾಂಕ 4/1/2007 ಘೋಷಿಸಲಾಗಿದೆ. ದಾಂಡೇಲಿ ಹಣಶಿ ಹುಲಿ ಸಂರಕ್ಷಿತ ಪ್ರದೇಶ ಒಂದು ವಿಶಾಲವಾದ ದಟ್ಟವಾದ ಕಾಡಿಂದ ಕೂಡಿದ್ದು, ಈ ಕಾಡಿನಲ್ಲಿ ಸುಮಾರು 3,910 ಕುಟುಂಬಗಳು, 216 ಮಜರಿಗಳು ಬಹಳ ಕಾಲದಿಂದ ವಾಸ ಮಾಡ್ತಾ ಇದ್ದಾವೆ. ಬಟ್ ಈಗಾಗಲೇ ಇವರು ವಾಸ ಮಾಡ್ತಕ್ಕಂಥ ಪ್ರದೇಶ ಭಾಳ ನಿರ್ಜನ ಪ್ರದೇಶವಾಗಿದ್ದು, ಸದರಿ ಹಳ್ಳಿಗಳಿಗೆ ಮಜರಿಗಳಿಗೆ ಹೋಗಲಿಕ್ಕೆ ಯಾವುದೇ ರಸ್ತೆ ಅನುಕೂಲ ಆಗಲಿ, ಅಲ್ಲಿ ಇರ್ತಕ್ಕಂಥ ಅವ್ರ ಮಕ್ಕಳಿಗೆ ಆಸ್ಪತ್ರೆ ಫೆಸಿಲಿಟಿ, ಅವ್ರು ಇರ್ತಕ್ಕಂಥ ಫ್ಯಾಮಿಲಿಗೆ ಆಸ್ಪತ್ರೆ ಫೆಸಿಲಿಟಿ ಆಗಲಿ, ಮಕ್ಕಳಿಗೆ ಶಾಲಾ ಫೆಸಿಲಿಟಿ ಆಗಲಿ, ಯಾವುದೇ ಮತ್ತು ಬಸ್ ಫೆಸಿಲಿಟಿ ಆಗಲಿ, ವೆಹಿಕಲ್ಸ್ ಯಾವುದೇ ಇಲ್ಲದೇ ಇರೋದ್ರಿಂದ ಅವರು ಭಾಳ ಪ್ಯಾಥೆಟಿಕ್ ಕಂಡೀಷನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅವ್ರು ವಾಸ ಮಾಡ್ತಕ್ಕಂಥ ಜಾಗದಿಂದ ಸುತ್ತಮುತ್ತಲೇ ಸಾಕಷ್ಟು ಕಾಡು ಪ್ರಾಣಿಗಳು ಸಹ ಇರೋದ್ರಿಂದ ಅವ್ರ ಲೈಫ್ ಸ್ಟೈಲು ಭಾಳ ಕಷ್ಟವಾಗಿರುತ್ತೆ, ಆ್ಯಂಡ್ ಭಾಳ ಹ್ಯೂಮನ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟು ಜಾಸ್ತಿ ಇರುತ್ತೆ, ಮಾನವ ಪ್ರಾಣಿ ಸಂಘರ್ಷನೂ ಜಾಸ್ತಿ ಇರುತ್ತೆ. ಮತ್ತು ಅವರಿಗೆ ಸರ್ಕಾರದ ಮಟ್ಟದಿಂದ ಏನಾದರೂ ಲಾಜಿಸ್ಟಿಕ್ ಸಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಡೆವಲಪ್ ಮಾಡಲಿಕ್ಕೂ ಭಾಳ ಕಷ್ಟ, ಲೀಗಲಿ ಆಲ್ಸೋ ಪ್ರಾಬ್ಲಮ್ ಆಗಿರೋದ್ರಿಂದ, ಬಿಕಾಸ್ ಇದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಇವರನ್ನು ಇಂಥ ಒಂದು ಕುಟುಂಬಗಳನ್ನು ನಾವು ಮೇನ್ ಸ್ಟ್ರೀಮ್ಗೆ ತಂದುಬಿಟ್ಟು ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂದು ಒಂದು ಪ್ರಸ್ತಾವನೆ ಬಂದಾಗ, ಈ ಪ್ರಸ್ತಾವನೆಯನ್ನು ಹುಲಿ ಸಂರಕ್ಷಣಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಒಂದು ಪುನರ್ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಪುನರ್ವಸತಿ ಯೋಜನೆಯಲ್ಲಿ ಸ್ವ ಇಚ್ಛೆಯಿಂದ ತಾವು ಕಾಡಿನ ಒಳಗಡೆಯಿಂದ ಕಾಡಿನ ಅಂಚಿಗೆ ಮತ್ತು ರೆವಿನ್ಯೂ ವಿಲೇಜಲ್ಲಿ ಬಂದುಬಿಟ್ಟು ವಾಸ ಮಾಡಲಿಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬರ್ತಕ್ಕಂಥ ಕುಟುಂಬಗಳಿಗೆ ಈ ಕಾರ್ಯಕ್ರಮ ಇದಾಗುತ್ತೆ. ಯಾವುದೇ ಕುಟುಂಬವನ್ನು ಬಲವಂತವಾಗಿ ಕಾಡಿನಿಂದ ಹೊರಗಡೆ ಕಳಿಸ್ತಕ್ಕಂಥ ಯೋಜನೆ ಇದಲ್ಲ. ಸ್ವ ಇಚ್ಛೆಯಿಂದ ಅವರು ಹೊರಗಡೆ ಬಂದುಬಿಟ್ಟು ಅವರು ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರಂತ ಒಂದು ಏನು ಬರ್ತಾರೆ, ಅವ್ರಿಗೆ ನಾವು ಸಹಾಯ ಮಾಡಲಿಕ್ಕೆ ಇರ್ತಕ್ಕಂಥ ಯೋಜನೆ. ಈ ಒಂದು ಪುನರ್ವಸತಿ ಯೋಜನೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಇರುತ್ತೆ. ಕುಟುಂಬ ಆಧಾರಿತ ಪುನರ್ವಸತಿ ಪ್ಯಾಕೇಜ್ ಇರ್ತಕ್ಕಂಥದ್ದು ಇರೋದರಿಂದ, ಒಂದು ಕುಟುಂಬ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ, ಅವರ ಬಾಳ ಸಂಗಾತಿ ಮತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾತ್ರ ಕುಟುಂಬ ಆಗ್ತಾರೆ. ಆ ಸದರಿ ಮನೆಯಲ್ಲಿ ಅವ್ರಿಗೆ 18 ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳು, ಗಂಡು ಮಕ್ಕಳಿದ್ದರೆ ಅವರನ್ನು ಸಹ ಇನ್ನೊಂದು ಕುಟುಂಬ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗ್ಬಿಟ್ಟು ಕೆಲವೊಂದು ಮನೆಯಲ್ಲಿ 2-3 ಪ್ರಾಪ್ತ ವಯಸ್ಸಿನ ಮಕ್ಕಳಿದ್ದರೆ ಅವರಿಗೆ 2-3 ಕುಟುಂಬಗಳಾಗ್ಬಿಟ್ಟು ನಿಯರ್ಲಿ 20-30 ಲಕ್ಷ ಪರಿಹಾರ ಪುನರ್ವಸತಿ ಪ್ಯಾಕೇಜ್ ಅವ್ರು ಸಿಗುತ್ತೆ. ಇದು ಸ್ಥಿರಾಸ್ತಿ ಮೌಲ್ಯ ಆಧಾರಿತ ಯೋಜನೆ ಅಲ್ಲ, ಇದು ಕುಟುಂಬ ಆಧಾರಿತ ಯೋಜನೆ ಇರೋದರಿಂದ ಕೆಲವೊಂದು ಮನೆಗಳಲ್ಲಿ ಅವರಿಗೆ ಅಷ್ಟು ಏನೋ 20-30 ಲಕ್ಷ ರೂಪಾಯಿ ಆಸ್ತಿ ಇಲ್ಲದೇ ಇದ್ದರೂ, ಈವನ್ ಬರೀ 2 ಲಕ್ಷ ರೂಪಾಯಿ ಆಸ್ತಿ ಇದ್ದರೂ ಅವರಿಗೆ 20-30 ಲಕ್ಷ ರೂಪಾಯಿ ಪುನರ್ವಸತಿ ಪ್ಯಾಕೇಜ್ ಸಿಗುತ್ತೆ. ಹೀಗಾಗ್ಬಿಟ್ಟು ಸಾಕಷ್ಟು ಜನ ಇದರ ಸರ್ಕಾರದ ಈ ಸದುದ್ದೇಶದಿಂದ ಮಾಡಿದ ಈ ಯೋಜನೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ.
ಹುಲಿ ಸಂರಕ್ಷಿತ ಪ್ರದೇಶದ ಬಾಬಾಕುಂಬ್ರಿ ಗ್ರಾಮದ ಜನರು ಶುದ್ಧ ನೀರು, ರಸ್ತೆ, ವಿದ್ಯುತ್ ಮತ್ತು ಶಾಲೆಗಳಿಂದ ವಂಚಿತರಾಗಿದ್ದು ರಾತ್ರಿ ವೇಳೆಯಲ್ಲಿ ವನ್ಯ ಮೃಗಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ನಮ್ಮ ಈ ಅಣಶಿ ವಲಯದಲ್ಲಿ ಸುಮಾರು ಒಂದು 54 ಕುಟುಂಬ ರಿಲೊಕೇಶನ್ ಆಗಿ ಹೊರಗಡೆ ಹೋಗಿದ್ದಾರೆ. ಹೋಗೋಕ್ಕಿಂತ ಮೊದಲು ನಾನು ಇಲ್ಲಿ ಆ ಊರಿಗೆ ಹೋಗಬೇಕು ಅಂತೇಳಿದರೆ ಸುಮಾರು ಒಂದು 10 ಕಿಲೋಮೀಟ್ರ್ ಆ ಊರಿಗೆ ಹೋಗಬೇಕಿತ್ತು ನಡ್ಕೊಂಡು. 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಅಲ್ಲಿ ಹೋಗೋದಂದ್ರೆ ಆ ಊರಿಗೆ ಹೋಗೋದಂದರೆ ದೊಡ್ಡ ಕಷ್ಟ ಆಗಿತ್ತು. ಹೋಗ್ಲಿಕ್ಕೆ ಆಗೋದಿಲ್ಲ ಆಗಿತ್ತು, ಅಷ್ಟು ರೋಡು ಗೀಡು ಎಲ್ಲ ಭಾಳ ಹೊಲಸಿತ್ತು. ಮತ್ತು ಶಾಲೆ ಇಲ್ಲ, ಹುಡುಗರಿಗೆ ಶಾಲೆಯ ಅನುಕೂಲ ಇಲ್ಲ ಆಗಿತ್ತು. ಒಂದು ಆರಾಮಿಲ್ಲ ಅಂತ ಹೇಳಿದ್ರೆ ಅವರನ್ನು ಕಂಬಳಿಯಿಂದ ಕಟ್ಟಿಕೊಂಡು ನಮ್ಮ ಇಲ್ಲಿಗೆ ಒಂದು 10-15 ಕಿಲೋಮೀಟ್ರ್ ಹೊತ್ಕೊಂಡು ತರಬೇಕಿತ್ತು ಮೊದಲು. ಈಗ ಅವರು ಈ ನಮ್ಮ ಸರ್ಕಾರದಿಂದ ಬಂದಂಥ ಸವಲತ್ತನ್ನು ಅವರು ನೋಡಿ ಹೊರಗಡೆ ಹೋಗಲಿಕ್ಕೆ ಅವರು ಸ್ವಇಚ್ಛೆಯಿಂದ ಒಪ್ಪಿ ಹೊರಗಡೆ ಈಗ ಹೋಗಲಿಕ್ಕೆ ಇಚ್ಛೆ ಮಾಡಿ ಹೋಗಿದ್ದಾರೆ ಅವರು. ಅಲ್ಲಿ ಅವರು ಭಾಳ ಹ್ಯಾಪಿಯಾಗಿ ಆರಾಮಾಗಿ ಈ ಶಾಲೆಗೆ ಇಲ್ಲಿಗೆ ಹುಡುಗರನ್ನು ಸೇರಿಸ್ಕೊಂಡು ಚೆನ್ನಾಗಿದ್ದಾರೆ ಈಗ ಅಲ್ಲಿ ಹೋದಲ್ಲಿ. ದಾಂಡೇಲಿ ಹಣಶಿ ಹುಲಿ ಸಂರಕ್ಷಿತ ಪ್ರದೇಶದ ಪುನರ್ವಸತಿ ಯೋಜನೆಯ ಪ್ರಯೋಜನವನ್ನು ಪಡೆದ ಗಂಗೋಡ ಗ್ರಾಮದ ಫಲಾನುಭವಿ ಶ್ರೀ ರಾಮಚಂದ್ರ ಭಾಗವತ ಇವರ ಕುಟುಂಬವು ಯಲ್ಲಾಪುರ ತಾಲೂಕಿನ ತೂಗದ ಬಯಲ್ ಗ್ರಾಮದ ಪ್ರಸ್ತುತ ನಿವಾಸಿಯಾಗಿರುತ್ತಾರೆ. ಈಗ ಮಾನವ ಜೀವನಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆನೇ ಅಲ್ಲಿ ಸರಿಯಾಗಿ ಸಿಗದೇ ಇರೋದ್ರಿಂದ ಮಳೆಗಾಲದಲ್ಲಂತೂ 4-5 ತಿಂಗಳಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಒಂದು ರೋಡ್ ಇಲ್ಲ, ಕರೆಂಟ್ ಇಲ್ಲ ಆಗಿತ್ತು. ಕಡೆಗೆ ಯಾವುದೇ ಒಂದು ವಾಹನಗೇನೆ ಏನೂ ಬರ್ತಿರಲಿಲ್ಲ ಆಗಿತ್ತು. ಮಳೆಗಾಲದಲ್ಲಿ ಯಾರಿಗಾರು ಒಬ್ಬರಿಗೆ ಹುಷಾರಿಲ್ಲ ಆದರೂ ತುಂಬ ಕಷ್ಟ ಆಗ್ತಿತ್ತು. ಅದು ತೊಗೊಂಡೋಗೋದು ಇದ್ದರೆ ಕಂಬಳಿಯಲ್ಲಿ ಹೊತ್ಕೊಂಡೋಗಿ ತೊಗೊಂಡೋಗಬೇಕಾಗಿತ್ತು. ಆ ಮಾಹಿತಿ ಪ್ರಕಾರ ನಾವು ಇಲ್ಲಿ ಬಂದ್ವಿ. ಆಮೇಲೆ ಇಲ್ಲೊಂದು ಜಮೀನು ಹಿಡಿದ್ವಿ, ಅಲ್ಲಿ 2.5 ಎಕರೆ ಇತ್ತು, ಇಲ್ಲಿ 3 ಎಕರೆ ಹಿಡಿದ್ವಿ. ಇಲ್ಲಿ ಇಲ್ಲಿ ಸಂಪರ್ಕ ವ್ಯವಸ್ಥೆ ಇದು ಎಲ್ಲದೂ ಚೆನ್ನಾಗಿದೆ. ಒಂದು 3 ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡಿಂದ. ಇಲ್ಲಿ ಶಾಲೆ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಎಲ್ಲದೂ ಇದೆ. ಆಸ್ಪತ್ರೆ ಇದೆ, ಮೇನಾಗಿ ಆಸ್ಪತ್ರೆ ಇದೆ. ಮಳೆಗಾಲದಲ್ಲಿ ಏನೂ ಅಷ್ಟೊಂದೇನು ತೊಂದರೆ ಇಲ್ಲ. ಎಲ್ಲೋದರೂ ಹಳ್ಳಿ ಹಳ್ಳಿನೇ, ಆದರೂ ಅಷ್ಟೇನು ತೊಂದರೆ ಇಲ್ಲ. ಅಲ್ಲಿಗೆ ಹೋಲಿಸಿದ್ರೆ ಇಲ್ಲಿ 100 ಪಟ್ಟು ಒಳ್ಳೆಯದೇ ಇದೆ. ಸದರಿ ಕುಟುಂಬವು ಪುನರ್ವಸತಿ ಪ್ರಯೋಜನ ಪಡೆದು ತಮ್ಮ ಕುಟುಂಬದ ಭವಿಷ್ಯವನ್ನು ವಿದ್ಯುತ್, ಶಿಕ್ಷಣ, ಸಾರಿಗೆ ಸಂಪರ್ಕ ಸೌಲಭ್ಯಗಳನ್ನು ಪಡೆದು ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಂತೋಷದಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿರುತ್ತಾರೆ. ಜಾಯ್ಡಾ ತಾಲೂಕಿನ ಅಣಶಿ ವನ್ಯಜೀವಿ ವಲಯದ ಬಾಬಾಕುಂಬ್ರಿ ಗ್ರಾಮದ ನಿವಾಸಿ ಶ್ರೀ ಚಂದ್ರಕಾಂತ್ ಎಂ ಶೇಟಿಯಾ ಯಲ್ಲಾಪುರ ಗ್ರಾಮದಲ್ಲಿ ನೆಲೆಸಿ ಸಂತೃಪ್ತ ಜೀವನ ನಡೆಸುತ್ತಾ ಪುನರ್ವಸತಿ ಧನಸಹಾಯ ನೀಡಿದ ಬಗ್ಗೆ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಶ್ರೀ ಚಂದ್ರಕಾಂತ್ ಇವರ ಹೆಂಡತಿ ಮತ್ತು ಮಕ್ಕಳು ಕೂಡ ಸರ್ಕಾರದ ಪುನರ್ವಸತಿ ಯೋಜನೆಯ ಲಾಭದಿಂದ ಸ್ಥಳಾಂತರಗೊಂಡು ಸ್ಮರಿಸುತ್ತಾ ಸುಖ ಜೀವನ ನಡೆಸುತ್ತಿರುವ 4 ಸ್ಥಳಾಂತರಗೊಂಡ ಕುಟುಂಬಗಳಲ್ಲಿ ಒಂದು. ಅಲ್ಲಿಂದ 10 ಕಿಲೋಮೀಟರ್ ಆಗ್ತಿತ್ತು. ಹಾ, ಉಳುವಿಂದ ಹತ್ತು ಕಿಲೋಮೀಟರ್. ಆಮೇಲೆ ಜಿಗಳಿ, ಮಳೆಗಾಲ ಜಿಗಳಿ ಬಹಳ. ಹೌದು, ಮತ್ತೆ ಏನಾರ ಸೀಗಬೇಕಾದ್ರೆ ಮಳೆಗಾಲದಲ್ಲಿ ಗಾಡಿ ಬಿಡಿ ಏನು ಹೋಗುದಿಲ್ಲ. ಕಂಬಳಿ ಕಟ್ಕೊಂಡು ತೊಂಡೆ ಕಟ್ಕೊಂಡು ಹೊತ್ಕೊಂಡು ಹೋಗುದು. ಮೇಲಿಂದ ತಾಡ್ಪಲ್ ಹಾಕೋದು. ಇಲ್ಲಿ 4 ಎಕರೆ 23 ಗುಂಟೆ ಜಾಗ ತಗೊಂಡಿದ್ದೆ. ಅಲ್ಲಿ ಎಷ್ಟಿತ್ತು? ಅಲ್ಲಿ 2 ಎಕರೆ ಮಂಜೂರಿ ಇದ್ದಿತ್ತು, ಬಾಕಿದ ಅತಿಕ್ರಮ. ಹೌದು, ಜಾಸ್ತಿ ಆಯ್ತು. ಹಾ, ಭೂಮಿನೂ ಜಾಸ್ತಿ ಆಯ್ತು. ಸರ್ಕಾರವು ದಾಂಡೇಲಿ ಅಣಶಿ ಹುಲಿ ಸಂರಕ್ಷಿತ ಪ್ರದೇಶದ ದಟ್ಟ ಅರಣ್ಯದ ಗ್ರಾಮದಲ್ಲಿ ವಾಸಿಸುತ್ತಿರುವ ಜನರ ಅಭ್ಯುದಯಕ್ಕಾಗಿ 2006 ಪುನರ್ವಸತಿ ಯೋಜನೆಯನ್ನು ಜಾರಿಗೊಳಿಸಿ ವನ್ಯಪ್ರಾಣಿಗಳ ಉಪದ್ರವದಿಂದ ಸ್ಥಳಾಂತರಗೊಂಡು ಬದುಕಲು ಅವಕಾಶ ಮಾಡಿಕೊಟ್ಟಿದೆ. ಈ ಯೋಜನೆಯಿಂದ ಸಾಕಷ್ಟು ಕುಟುಂಬಗಳು ಸ್ಥಳಾಂತರಗೊಂಡಿವೆ ಹಾಗೂ ಇನ್ನಷ್ಟು ಕುಟುಂಬಗಳು ಸ್ಥಳಾಂತರಕ್ಕೆ ಪ್ರಯತ್ನಿಸುತ್ತಿವೆ. ಸರ್ಕಾರದ ಪುನರ್ವಸತಿ ಯೋಜನೆಯ ಉಪಯೋಗವನ್ನು ಪಡೆದು ನಿಮ್ಮ ಜೀವನ ಶೈಲಿಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿ ಸರ್ಕಾರದ ಜೊತೆಯಲ್ಲಿ ನಾವು ಎಂದೆಂದಿಗೂ ನಿಮ್ಮೊಂದಿಗೆ. ಅವರು ಸ್ವ ಇಚ್ಛೆಯಿಂದ ಇದನ್ನು ಒಪ್ಪಿಕೊಂಡು ಅವರು ಅಪ್ಲಿಕೇಶನ್ನ ಸಲ್ಲಿಸಿ ಇದರ ಬಗ್ಗೆ ಅವರು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಇಚ್ಛಿಸಿ ಅವರಿಗೆ ನಾವು ಇಲ್ಲಿಂದ ಪುನರ್ವಸತಿ ಕಾರ್ಯವನ್ನು ಮಾಡಿಸಿದ್ವಿ. ಅವರು ಈಗ ಇಲ್ಲಿಂದ ಸ್ಥಳಾಂತರಗೊಂಡು ಒಂದು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಹಾಗೂ ಅದೇ ರೀತಿಯಾಗಿ ಒಂದು ಉತ್ತಮ ಮನೆಗಳನ್ನೆಲ್ಲ ಕಟ್ಟಿಕೊಂಡು ಒಂದು ಉದ್ಯೋಗ ವ್ಯವಸ್ಥೆ ಎಲ್ಲ ಅವರಿಗೆ ಹೆಲ್ಪಾಗಿ ಅವರು ಒಂದು ಒಳ್ಳೆಯ ಉತ್ತಮ ಒಂದು ಜೀವನ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರೇ ನಮಗೆ ಇಲ್ಲಿ ಶಾಲೆ ಶಾಲೆ ತೊಂದರೆ ಇದೆ. ಯಾವುದೇ ಶಾಲೆ ಆಗಲಿ, ಮಕ್ಕಳಿಗಾಗಲಿ, ಹಾಸ್ಪಿಟ್ಲಾಗಲಿ, ಇನ್ನೆಲ್ಲ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗುತ್ತೆ ಉಳಿವಿಗೆ.
ತುಂಬ ತೊಂದರೆ ಆಗ್ತದೆ, ಮತ್ತು ಪ್ರಾಣಿಯಿಂದ ಇಲ್ಲಿ ನಮಗೆ ಭಯನೂ ಆಗ್ತಾಯಿದೆ ಮತ್ತು ಬೆಳೆ ನಾಶನೂ ಆಗ್ತಾಯಿದೆ. ಅದಕ್ಕೆ ನಾವು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಿದ್ದೀವಿ ಅವ್ರ ಕಡೆಗೆ 18 ವರ್ಷ ಮೇಲ್ಪಟ್ಟು ಒಂದು ಕುಟುಂಬ ಅಂತ ಪರಿಗಣಿಸಿ ಒಬ್ಬೊಬ್ಬರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಈಗಾಗಲೇ ನಮಗೆ 10 ಲಕ್ಷದಲ್ಲಿ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಪದಲ್ಲಿ ನಾವು ಕೃಷಿ ಭೂಮಿ ತೊಗೊಂಡಿದ್ದೀವಿ ಈಗಾಗಲೇ. ಈಗ ನಾವು ಇಲ್ಲಿಂದ ಎಲ್ಲ ಮನೆಗೇನೆ ಟ್ರಾನ್ಸ್ಫಾರ್ಮ್ ಎಲ್ಲ ಪಾಸ್ ಇಸ್ಕೊಟ್ಮೇಲೆ ನಾವೆಲ್ಲ ಬಿಟ್ಟು ಅಲ್ಲಿ ಹೋಗ್ತಾಯಿದ್ದೀವಿ. ಅವರು ಇಲ್ಲಿ ಯಾವ ಥರ ಜೀವನ ಮಾಡ್ತಿದ್ರು, ಯಾವ ಥರ ಕಷ್ಟದಲ್ಲಿದ್ದರು ಇಲ್ಲಿ ನೋಡಿದರೆ ನಮ್ಗೆ ಅನುಭವ ಆಗ್ತಾಯಿದೆ. ಈಗ ಅವರು ಇಲ್ಲಿಂದ ಹೋದ ನಂತರ ಅವರು ಯಾವ ಥರ ಇದ್ದಾರೆ, ಅಲ್ಲಿ ಹೋಗಿ ಭಾಳ ಸುಧಾರಿಸಿದ್ದಾರೆ. ಈಗ ಅಲ್ಲಿ ಅವ್ರಿಗೆ ಸ್ಕೂಲ್ ವ್ಯವಸ್ಥೆ ಇದೆ, ರಸ್ತೆ ಇದೆ, ಮತ್ತು ಅವರೀಗ ಅಲ್ಲಿ ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ. ಕಾಯ್ತಾ ಜನ ಹೇ ನಮ್ಗೆ ಕಾಯ್ತಾ ಸವಲತ್ತು ನಾ ಶಾಲೆಗೆ ಡಾಕ್ಟರ್ ನಾಶಿಲೋ ಈಗ ಯಾವ ಟೈಮ್ ಈಗ ಮದಿ ಕಾತಿ ಪಾಸ್ ಪಡಲಾರ ಮದಿ ಕಾತಿ ಹೋದೆ ಭೋಳ ಹಚ್ಚಿಲ್ಲ ಭಾಳ ತನಕ ಯಾವ ಓಡ್ತು ವಾಟ್ನ ಗಾಡಿನ ಕಾಯ್ತು ನಾಶಿಲ್ತದೆ ನಮ್ಗೆ ತಚ್ಮಣ ಆಮಿ ಸೇಕಿದ ಕೆಲಗೆ ಆಮಿ ಹಿಂಚಾರ ಕೈತರಿ ಬಾಹಿರ ಓದ್ಸೋರು ಇವ್ರು ಆಮೇಲೆ ಕೈತರಿ ಸುರಕ್ಷಿತ ಬರೇಕನ್ ರವಚೆ ಅಷ್ಟು ಮಾಡಿ ವಿಚಾರಕನ್ ಆಮಿ ಆಮೇಲೆ ಫಾರ್ಮ್ ಬಂದ್ ಗೆವು ನಮಗೆ ಯಾ ಗಾವತ್ತ ಆಮಿ ಹುಳ್ಕ ಗಾವತ್ತ ಆಮಿ ಅದು ಹಿಂಗೆ ಕಡೆ ಖುಷಿ ಅಸತ್ ಆಮಿ ಹಿಂಗೆ ಘರ ಪಡೆ ರಸ್ತ ಅಸ ಡಾಕ್ಟ್ರ್ ಅಸ ಕಸಲೆ ಬಜಾರ್ ಅಸ ಏನಂತೇಳಿ ಶಾಳೆ ಲಾಗಿ ಅಸ ಘರ ಲಗುನ ಹಿಂಗೆ ತಸಿದಾರ ಕಸಿದಾರ ಖುಷಿ ಅಸ. ನಾವು ಇಲ್ಲಿಂದ ಸರ್ ನಿಮ್ಗೆ ಭಾಳ ತೊಂದರೆ ಅಂತೇಳಿ ಈ ಊರು ಬಿಟ್ಟು ನಾವು ಗೋವಾ ಕಡೆಗೆ ಹೋಗ್ತೀವಿ. ಯಾಕಂದರೆ ಇಲ್ಲಿ ಹುಡುಗರ ಶಾಲೆ ಸಂಬಂಧ ಮತ್ತು ನಮಗೂ ಇಲ್ಲಿ ಭಾಳ ತೊಂದರೆ. ಏನು ಮಾಡಿದ್ರೆ ಒಂದು ಗದ್ದೆ ಬೇರೆ ಏನಿಲ್ಲ, ಸವಲತ್ತಿಲ್ಲ. ಆ ಸಂಬಂಧ ನಾವು ಖುಷಿಯಾಗಿ ನಾವು ಇಲ್ಲಿಂದ ಗೋವಾ ಹೋಗಲಿಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಗೌರ್ಮೆಂಟಿಂದ 10 ಲಕ್ಷ ನಮಗೆ ಕೊಟ್ಟಿದೆ. ಇದು ಕೊಯ್ರಡೆ ಚಾನ್ ಇಲ್ಲಿ ಅಮಿಂಗ ಹಿಂಗಾಕ ಪೋಲೆ ನಮ್ಗೆ ಸಗರೆ ಫ್ರೀ ಆಸ ಡಾಕ್ಟ್ರ್ ಫ್ರೀ ರೋಡ್ ಫ್ರೀ ಶಾಲಾ ಸ ಸಗರೆ ಕಾಯಿ ಟೆನ್ಷನ್ ನಮ್ಗೆ ಹಂಗೆ ಲೈಟ್ ಅಸ ಹಿ ಆಮ್ಕ ಕಸಲೇ ಬಿ ಏನು ನಸಲೆ ರೋಡ್ ನಸಲೋ ಡಾಕ್ಟರ್ ನಸಲೋ ಕಸಲೇ ಬಿ ನಸಲೆ. ಅರಣ್ಯ ನಮಗೆ ಇಲ್ಲಿ ಶಾಲೆ ಶಾಲೆ ತೊಂದರೆ ಇದೆ. ಯಾವುದೇ ಶಾಲೆ ಆಗಲಿ ಮಕ್ಕಳಿಗಾಗಲಿ ಹಾಸ್ಪಿಟ್ಲ್ ಆಗಲಿ ಇಲ್ಲಿ 10 ಕಿಲೋಮೀಟರ್ ನಡ್ಕೊಂಡು ಹೋಗಿರುತ್ತೆ. ಉಳಿಗೆ ತುಂಬ ತೊಂದರೆ ಆಗ್ತದೆ, ಮತ್ತು ಪ್ರಾಣಿಯಿಂದ ಇಲ್ಲಿ ನಮಗೆ ಭಯನೂ ಆಗ್ತಾಯಿದೆ ಮತ್ತು ಬೆಳೆ ನಾಶನೂ ಆಗ್ತಾಯಿದೆ. ಅದಕ್ಕೆ ನಾವು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಿದ್ದೀವಿ ಅವ್ರ ಕಡೆಗೆ 18 ವರ್ಷ ಮೇಲ್ಪಟ್ಟು ಒಂದು ಕುಟುಂಬ ಅಂತ ಪರಿಗಣಿಸಿ ಒಬ್ಬೊಬ್ಬರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಈಗಾಗಲೇ ನಮಗೆ 10 ಲಕ್ಷದಲ್ಲಿ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಪದಲ್ಲಿ ನಾವು ಕೃಷಿ ಭೂಮಿ ತೊಗೊಂಡಿದ್ದೀವಿ ಈಗಾಗಲೇ. ಈಗ ನಾವು ಇಲ್ಲಿಂದ ಎಲ್ಲ ಮನೆಗೇನೆ ಟ್ರಾನ್ಸ್ಫಾರ್ಮ್ ಎಲ್ಲ ಪಾಸ್ ಇಸ್ಕೊಟ್ಮೇಲೆ ನಾವೆಲ್ಲ ಬಿಟ್ಟು ಅಲ್ಲಿ ಹೋಗ್ತಾಯಿದ್ದೀವಿ. 12 ಕಿಲೋಮೀಟ್ರ್ ಇತ್ತು. ಏನಾದರೂ ನಿಮಗೆ ಶಾಲೆ ಆಸ್ಪತ್ರೆ ಅದೇ ತೊಂದರೆ ಇತ್ತು. ಮತ್ತೊಂದು ಮಗದ ಬೇಕಿತ್ತಂದ್ರೆ ಎಷ್ಟು ದೂರ ಅಲ್ಲಿಂದ ಮತ್ತೆ 12 ಕಿಲೋಮೀಟರ್ ಕಾರವಾರ ಜೋಡಾನೆ ಹೋಗ್ಬೇಕಾಯ್ತು. ರೋಡ್ ಶಾಲೆ ಹತ್ರ ಇತ್ತು ಅವ್ರಿಗಿಂತ ಇದು ಮಳೆ ಬಿದ್ರ ಹಳ್ಳ ತುಂಬಿ ನಮ್ಗೆ ಅಡ್ಡಾಡಕ್ಕ ತ್ರಾಸ ಬಹಳ ಇದೆ. ಅದರ ಸಂಬಂಧ ನಾವು ಹೋಗ್ಬೇಕಂತ ವಿಚಾರ ಮಾಡಿ ಇನ್ನು ಕವರಿ ಇದೆ. ಯಲ್ಲಾಪುರ ಅರ್ಬೈಲ್ ಯಲ್ಲಾಪುರ ತಾಲೂಕು ಅರ್ಬೈಲ್ ಇದಕ್ಕೆ ತಗೊಂಡಿದ್ವಿ ಗ್ರಾಮಕ್ಕೆ. ಅಷ್ಟು ನೀವು ಎಲ್ಲ ಫ್ಯಾಮಿಲಿ ಎಲ್ಲರೂ 4 ಜನ ತಂದೆಯವರು 3 ಜನ ಮಕ್ಕಳು ಎಲ್ಲ ಒಂದೇ ಕಡೆ ಹೋಗ್ತೀರಿ? ಒಂದೇ ಕಡೆ ಹೋಗುದು. ಮಾನವ ಮತ್ತು ಪ್ರಾಣಿಗಳಿಗೆ ವಿನ್ ವಿನ್ ಸಿಚುವೇಶನ್ ಆಗಿರ್ತಕ್ಕಂಥ ಒಂದು ಯೋಜನೆ ಆಗಿದ್ದು ಪುನರ್ವಸತಿ ಹೊಂದಿದ ಕುಟುಂಬಗಳು ಈಗ ಏನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬಂದು ಜೀವನ ಮಾಡಲಿಕ್ಕಾಗತ್ತೆ. ಹಾಗೆಯೇ ನಿರ್ಜನ ಪ್ರದೇಶದಲ್ಲಿ ವನ್ಯಪ್ರಾಣಿಗಳು ಸಹ ಮಾನವ ಪ್ರಾಣಿ ಸಂಘರ್ಷ ಇಲ್ಲದೆ ಜೀವನ ಮಾಡಲಿಕ್ಕಾಗತ್ತೆ. ಹೀಗಾಗಿಬಿಟ್ಟು ಇದು ಮಾನವ ಮತ್ತು ಪ್ರಾಣಿ ಇಬ್ಬರಿಗೂ ಪೂರಕವಾದ ಒಂದು ಯೋಜನೆ ಆಗಿದ್ದು ಈ ಯೋಜನೆಯ ಸದುದ್ದೇಶದಿಂದ ಕೂಡಿದ್ದು ಈ ಯೋಜನೆಯ ಫಲವನ್ನು ಸಾರ್ವಜನಿಕರು ಪಡಿಬೇಕು. ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಈ ಯೋಜನೆಯಲ್ಲಿ ಸ್ವ ಇಚ್ಛೆಯಿಂದ ಪಾಲುದಾರರಾಗಬೇಕಾಗಿ ಈ ಮೂಲಕ ನಾನು ಕೋರ್ಕೊಳ್ತೇನೆ.